ಗ್ಯಾರಂಟಿ ಸರ್ಕಾರದ ವಿರುದ್ಧ ನಿಲ್ತಾ ಇಲ್ಲ ಆರೋಪಗಳು ಆಕ್ರೋಶಗಳು ಒಂದಿಲ್ಲೊಂದು ಆರೋಪವನ್ನ ಮಾಡ್ತಾನೆ ಬರ್ತಿದ್ದಾರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ಸದ್ಯಕ್ಕಂತೂ ನಿಂತಿಲ್ಲ ವಿದೇಶದಿಂದ ವಾಪಸ್ ಬಂದಿದ್ದಾರೆ ಆದರೂ ಕೂಡ ವಾಗ್ದಾಳಿ ನಡೆಸುತ್ತಿದ್ದಾರೆ ರಾಜಧಾನಿಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಕೈ ಕಲಿಗಳ ವಿರುದ್ಧ ಕೆಂಡಾ ಕಾರಿದ್ದಾರೆ ಕುಮಾರಸ್ವಾಮಿ ಅವರು ಇತ್ತ ಅವರಿಗೆ ಇಕ್ಬಾಲ್ ಹುಸೇನ್ ತಿರುಗೇಟನ ಕೊಟ್ಟಿದ್ದಾರೆ ವಿರೋಧ ಪಕ್ಷದವರಿಗೆ ಬೇರೆ ಯಾವ ವಿಚಾರ ಇಲ್ಲ ಸುಖಾ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಎಲ್ಲ ಗ್ಯಾರಂಟಿಗಳು ಕೂಡ ಜನರಿಗೆ ತಲುಪಬೇಕಾಗಿತ್ತು ತಲುಪಿದೆ ವಿರೋಧ ಪಕ್ಷದವರ ಕೆಲಸನೇ ಟೀಕೆ ಟಿಪ್ಪಣಿ ಮಾಡೋದು ಅದನ್ನ ಅವರು ಚಾಚು ತಪ್ಪದೆ ಮಾಡ್ತಿದ್ದಾರೆ ಅಂತ ಇಕ್ಬಾಲ್ ಹುಸೇನ್ ತಿರುಗೇಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರು ಸಿಎಂ ಆಗಬೇಕು ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಆಗ ಬಹಳ ಶ್ರಮ ಹಾಕಿದ್ರು ಇದನ್ನ ಅರ್ಥ ಮಾಡ್ಕೊಳ್ಳದೆ ಬಾಯಿಗೆ ಬಂದಂಗ ಮಾತನಾಡುತ್ತಿದ್ದಾರೆ ಅಂತ ಇಕ್ಬಾಲ್ ಹುಸೇನ್ ತಿರುಗೇಟನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ನಮ್ಮ ನಾಯಕರಾದಂತ ಡಿಕೆ ಶಿವಕುಮಾರ್ ಅವರು ಎಷ್ಟು ಶ್ರಮ ಎಷ್ಟು ಶ್ರದ್ಧೆ ಎಷ್ಟು ಆಸಕ್ತಿ ವಹಿಸಿ ಅವರಿಗೆ ಆ ಸ್ಥಾನವನ್ನ ತುಂಬಿದ್ದಾರೆ ಅಂತ ಅವರು ಅರ್ಥ ಆಗಬೇಕು ಅವರಿಗೆ ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಎಲ್ಲ ಸಂದರ್ಭದಲ್ಲಿ ನಾನು ಅಧಿಕಾರದಲ್ಲಿ ಇರಬೇಕು ಅಂತ ಹೇಳಿದ್ರೆ ಆಗಲ್ಲ ಕೆಲವರಿಗೆ ಅವಕಾಶ ಸಿಗ್ತದೆ ಕೆಲವರಿಗೆ ಅವಕಾಶ ಸಿಗಲ್ಲ ಎಲ್ಲ ಸಂದರ್ಭದಲ್ಲಿ ನಾನೇ ಆಗಬೇಕು ನನ್ನಿಂದನೇ ಆಗಬೇಕು ಬೇರೆ ಯಾರಿಗೂ ಅವಕಾಶನೇ ಇರಬೇಡದು ಅಂದ್ರೆ ಅದು ತಪ್ಪು ಅದು ಅವರು ಅದನ್ನು ತಿದ್ಕೋಬೇಕು ಅದನ್ನು ಬೇರೆಯವರಿಗೆ ಅವಕಾಶ ಸಿಕ್ಕಿದೆ ಬೇರೆಯವರು ಇವತ್ತೆಲ್ಲ ಒಳ್ಳೆ ಅಧಿಕಾರವನ್ನು ಕೊಡಲಿಕ್ಕೆ ಅವರು ಒಂದು ಆಶೀರ್ವಾದ ಒಂದು ರೀತಿಯಲ್ಲಿ ಅವರಿಗೆ ಉತ್ತಮವಾದ ಸಲಹೆ ಕೊಡುವಂಥ ಸಮಯ ಸಂದರ್ಭ ಅವರ ವಯಸ್ಸೂ ಅಷ್ಟೇ ಇವತ್ತು ಆ ಒಂದು ನಿಟ್ಟಿನಲ್ಲಿ ಆ ಕೆಲಸ ಮಾಡಿದ್ರೆ ತುಂಬ ಒಳ್ಳೆಯದು ಹತಾಶೆ ಆಗಿಬಿಟ್ಟಿದ್ದಾರೆ ಅವರು ಇಲ್ಲ ಅಂತ ಇಲ್ಲ ಹತಾಶೆ ಆಗಿದ್ದಾರೆ ಹತಾಶೆ ಆಗುವಂಥ ಅವ್ರ ಮಂಥನಕ್ಕೆ ಸಂದರ್ಭನೂ ಅಲ್ಲ ಅದು ಯಾಕಂತ ಹೇಳಿದ್ರೆ ಎಲ್ಲ ರೀತಿಯಂತ ಅಧಿಕಾರ ಜನ ಅವ್ರು ಕೊಟ್ಟಿದ್ದಾರೆ ಈ ದೇಶಕ್ಕೆ ಗುರುತಿಸಿದ್ದಾರೆ ಈ ರಾಜ್ಯಕ್ಕೆ ಅವ್ರಿಗೆ ಗುರುತಿಸಿದ್ದಾರೆ ಅವ್ರಿಗೆ ಆ ರೀತಿ ಮನಸ್ಸಲ್ಲಿ ಅವರು ತುಂಬಿಕೊಳ್ಬಾರ್ದು ಅದನ್ನೆಲ್ಲ ನನಗೆ ಅವಕಾಶ ಸಿಕ್ಕಿದೆ ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ ನನಗೆ ತೃಪ್ತಿ ಇದೆ ಅನ್ನುವಂಥ ಮನೋಭಾವ ಅವರು ಮಡಿಕೋಬೇಕು ನೋಡಿ ಅವರು ಮುಖ್ಯಮಂತ್ರಿ ಆಗೋ ಸಂದರ್ಭದಲ್ಲಿ ನಮ್ಮ ನಾಯಕ